ಇಪ್ಪತ್ತೈದು ಅನುದಿನದ ಪರಲೋಕಮನ್ನ ಈ ದಿನದ ದೇವರ ವಾಕ್ಯ ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರೇಪಣೆಯು ನನಗೆ ದೇವರಿಂದ ಉಂಟಾಯಿತೆಂದು ಹೇಳಬಾರದು ದೇವರು ಕೆಟ್ಟದ್ದಕ್ಕೇನು ಸಂಬಂಧಪಟ್ಟವನಲ್ಲ ಆತನು ಯಾರನ್ನೂ ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ ಯಾಕೋಬ ಒಂದು ಹದಿಮೂರು ದೇವರು ಪರೀಕ್ಷೆಗಾಗಿ ಅವಕಾಶ ಕೊಡುವ ಶೋಧನೆಗೂ ಸೈತಾನನಿಂದ ಬರುವ ಶೋಧನೆಗೂ ವ್ಯತ್ಯಾಸವಿದೆ ದೇವರು ತನ್ನ ಚಿತ್ತದಂತೆ ಪರೀಕ್ಷೆಗಾಗಿ ಅವಕಾಶ ಕೊಡುವ ಶೋಧನೆಯ ಉದ್ದೇಶವೇನೆಂದರೆ ನಾವು ದೇವರ ತತ್ವಗಳಿಗೂ ಹಾಗೂ ನೀತಿಗೂ ಬದ್ಧರಾಗಿ ಪ್ರಾಮಾಣಿಕರಾಗಿ ನಡೆಯುತ್ತಿದ್ದೇವೆಯೋ ಎಂಬುದನ್ನು ಪರೀಕ್ಷಿಸಲು ಶೋಧಿಸುವನು ಮತ್ತು ಈ ಶೋಧನೆಯಲ್ಲಿ ನಿಲ್ಲುವಂತಹ ಭಕ್ತರಿಗೆ ಉಪಯುಕ್ತವಾದ ಆಶೀರ್ವಾದವಾಗುವುದು ಏಕೆಂದರೆ ಅವರು ತಮ್ಮ ನಿಲುವನ್ನು ನೀತಿಗನುಸಾರವಾಗಿ ಪ್ರಾಮಾಣಿಕವಾಗಿ ತೋರಿಸುವರು ಆದರೆ ಸೈತಾನನಿಂದ ಬರುವ ಶೋಧನೆ ದುರುದ್ದೇಶದಿಂದ ಕೂಡಿರುವುದು ಅದು ಭಕ್ತರಿಗೆ ಉರುಳಾಗಿ ಹಳ್ಳಕ್ಕೆ ಬೀಳಿಸುವಂಥದ್ದು ಮತ್ತು ಕೆಟ್ಟದ್ದನ್ನು ಮಾಡಲಿಕ್ಕೆ ಪ್ರೇರೇಪಿಸುವಂತದ್ದಾಗಿಯೂ ಸುಳ್ಳನ್ನು ಸತ್ಯವಾಗಿಯೂ ಸತ್ಯವನ್ನು ಸುಳ್ಳನ್ನಾಗಿಯೂ ಕಾಣಿಸುವಂತೆ ಮಾಡುವುದು ಬೆಳಕನ್ನು ಕತ್ತಲೆಯಂತೆ ಕಾಣಿಸುವ ಹಾಗೆ ಮಾಡುವುದು ಇವುಗಳು ಸೈತಾನನು ಒಡ್ಡುವ ಶೋಧನೆಗಳು ಈ ರೀತಿಯಲ್ಲಿ ದೇವರು ಮನುಷ್ಯರನ್ನು ಶೋಧಿಸುವುದಿಲ್ಲ